ಮುಂಬೈ ರಸ್ತೆಯಲ್ಲಿ ತೇಲಿ ಹೋದವು ಕಾರ್, ಬೈಕ್, ಬಸ್ಗಳು. ಸಾವಿನ ಮಳೆಗೆ ಆಸ್ಪತ್ರೆಯೇ ಜಲಾವೃತ. ರಣಪ್ರವಾಹದ ಮಧ್ಯೆಯೇ ದೇವರ ಪ್ರಾರ್ಥನೆ. ಹಾಗಾದ್ರೆ ಅಂತಹ ಘಟನೆಗಳು ಏನೇನು ನಡೆದವು, ಆ ಭೀಕರ ದೃಶ್ಯಗಳು ಯಾವುದು ಅನ್ನೋದನ್ನ ನಾವು ತೋರಿಸ್ತೀವಿ ಆ 16 ಭಯಾನಕ ದೃಶ್ಯಗಳಲ್ಲಿ. ದೃಶ್ಯ 1, ಮಹಾಮಳೆಗೆ ಬಾನಿತ್ತರದ ಮರ, ಬುಗುರಿಯಾಟ. ವೀಕ್ಷಕರೇ, ಮುಂಬೈನಲ್ಲಿ ಬಿಟ್ಟು ಬಿಡದೆ ಸುರಿತಿರೋ ಮಳೆ ಅಂತಿಂಥ ಮಳೆಯಲ್ಲ, ಅಕ್ಷರಶಃ ಮರಣ ಮಳೆ. ಮೊದಲೇ ಇಲ್ಲಿ ಮಳೆ ಬಿದ್ರೆ ರಸ್ತೆ ಯಾವುದು, ಮನೆಗಳ್ಯಾವುದು ಅಂತಲೇ ಗೊತ್ತಾಗಲ್ಲ. ಅಂಥದ್ರಲ್ಲಿ ಈಗ ಮುಂಬೈನ ಕಾಡ್ತಿರೋ ವರ್ಷಧಾರೆ ಇದೆಯಲ್ಲ, ಅದು ಇನ್ನಿಲ್ಲದಂತೆ ಸಾವಂತೆ ಕಾಡ್ತಾ ಇದೆ. ಎಲ್ಲಿ ನೋಡಿದ್ರು ನೀರೋ ನೀರು. ಮೊದಲೇ ಮುಂಬೈಯನ್ನ ಕೊರೋನಾ ಅನ್ನೋ ಕಣ್ಣಿಗೆ ಕಾಣದ ವೈರಸ್ ಇನ್ನಿಲ್ಲದ ಕಾಟ ಕೊಟ್ಟಿದೆ. ಅಂಥದ್ರಲ್ಲಿ ಮುಂಬೈ ವಾಲರಿಗೆ ಈಗ ಡಬಲ್ ಶಾಕ್ ಎಂಬಂತೆ ಮಳೆ ಕಾಡ್ತಾ ಇದೆ. ಹೌದು, ಮಳೆಯಾರ್ಭಟಕ್ಕೆ ಸಿಕ್ಕ ಮುಂಬೈ ನೀರಿನಲ್ಲೇ ಮುಳುಗಿ ಹೋಗಿದೆ. ಇದು ಎಂಥ ಅವಾಂತರ ಸೃಷ್ಟಿಸಿಬಿಟ್ಟಿದೆ ಅಂದ್ರೆ, ಇಲ್ಲಿನ ಜನ ಮನೆಯಲ್ಲೂ ಇರಲಾಗದೆ, ಆಚೆಯೂ ಬರಲಾಗದೆ ನರಕಯಾತನೆ ಅನುಭವಿಸುವಂತಾಗಿದೆ. ಮುಂಬೈನಲ್ಲಿ ಬೀಳ್ತಿರೋ ಮಳೆ ಎಂಥ ರಣಭಯಂಕರ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಇಲ್ನೋಡಿ, ಮಹಾಮಳೆಗೆ ಇಲ್ಲೊಂದು ಬಾನೆತ್ತರಕ್ಕಿದ್ದ ಮರ ಅದು ಹೇಗೆ ಬುಗುರಿಯಂತೆ ತಿರುಗ್ತಿದೆ ನೋಡಿ. ಅಬ್ಬಬ್ಬಬ್ಬಬ್ಬಬ್ಬ, ಅದೆಂಥ ಗಾಳಿ ಸಹಿತ ಮಳೆ ಅಬ್ಬರಿಸ್ತಿರಬಹುದು ಮುಂಬೈನಲ್ಲಿ ಅಂತ ಈ ದೃಶ್ಯಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಇಲ್ಲಿನ ಮಹಾಮಳೆಗೆ ಮನೆಗಳೆಲ್ಲ ಜಖಂ ಆಗಿರೋದು ಈ ಲೈವ್ ದೃಶ್ಯಗಳಲ್ಲಿ ನೀವು ಕಾಣಬಹುದು. ದೃಶ್ಯ 2, ಪ್ರವಾಹಕ್ಕೆ ಕೊಚ್ಚಿ ಹೋಗ್ತಿದ್ದ ಮಗು ರಕ್ಷಣೆ. ಮಹಾರಾಷ್ಟ್ರದಲ್ಲಿ ಸುರಿತಿರೋ ಮಹಾಮಳೆಗೆ ಜನ ಜೀವ ಕೈಯಲ್ಲಿ ಹಿಡಿದು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲೇ ಮಹಾರಾಷ್ಟ್ರದಲ್ಲಿ ಡ್ರೈನೇಜ್ ವ್ಯವಸ್ಥೆ ಅಷ್ಟಕ್ಕಷ್ಟೇ, ಆದ್ರಿಂದ ಇಲ್ಲಿ ಸಣ್ಣ ಮಳೆ ಬಿದ್ರೂ ರೋಡಲ್ಲಿ ನೀರ್ ನಿಲ್ಲುತ್ತೆ. ಅಂತದ್ರಲ್ಲಿ ಸುರೋ ಅಂತ ಮಳೆ ಸುರಿದ್ರೆ ಇಲ್ಲಿನ ಜನರ ಪರಿಸ್ಥಿತಿ ಏನಾಗಬಹುದು ಅಂತ ನೀವೇ ಊಹಿಸಿ. ಇಲ್ನೋಡಿ, ಸತತವಾಗಿ ಬೀಳ್ತಿರೋ ಮಳೆಯಲ್ಲಿ ಇಲ್ಲಿ ರೋಡ್ನಲ್ಲಿ ಪ್ರವಾಹ ಸದೃಶ್ಯ ನಿರ್ಮಾಣವಾಗಿದೆ. ಇಲ್ನೋಡಿ, ಇಲ್ಲಿ ತುಂಬಿ ಹೋಗಿರೋ ನೀರಿನಲ್ಲಿ ಮಗುವೊಂದು ಸಿಲುಕಿತ್ತು. ನೀರಿನಲ್ಲಿ ಇನ್ನೇನು ಕೊಚ್ಚಿ ಹೋಗ್ತಿತ್ತು, ಆದ್ರೆ ಅದೃಷ್ಟ ಚೆನ್ನಾಗಿತ್ತು. ಆಪತ್ ಬಾಂಧವನಂತೆ ಬಂದ ವ್ಯಕ್ತಿಯೊಬ್ಬ ನೀರಿನಲ್ಲಿ ಕೊಚ್ಚಿ ಹೋಗ್ತಿದ್ದ ಮಗುವನ್ನ ರಕ್ಷಿಸಿದ. ದೃಶ್ಯ 3, ಮಹಾಮಳೆಗೆ ಹಾರಿ ಹೋಯ್ತು ಮನೆ ಮೇಲ್ಚಾವಣಿ. ಈ ಡೆಡ್ಲಿ ದೃಶ್ಯವನ್ನ ನೋಡಿ ವೀಕ್ಷಕರೇ, ಅದೆಂಥ ರಣವೇಗದಲ್ಲಿ ಗಾಳಿ ಮಳೆ ಬೀಸಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಅದು ಎಷ್ಟರ ಮಟ್ಟಿಗೆ ಅಬ್ಬರಿಸಿ ಬೊಬ್ಬಿರ್ತಿದೆ ಅಂದ್ರೆ, ಮಹಾಗಾಳಿಯ ರಣವೇಗಕ್ಕೆ ಇಲ್ಲಿ ಮನೆಯ ಮೇಲೆ ಹಾಕಿದಂತ ಮೇಲ್ಚಾವಣಿಯೇ ಅದ್ ಹೇಗೆ ಗಾಳಿ ಪಟ್ಟದಂತೆ ಹಾರಿ ಹೋಗ್ತಿದೆ ಅಂತ ನೀವೇ ನೋಡಿ. ಬಲಿಷ್ಠವಾದ ಮೇಲ್ಚಾವಣಿಯೇ ಹಾರಿ ಹೋಯ್ತು ಅಂದ್ರೆ, ಇದರ ಹೊಡೆತಕ್ಕೆ ಸಿಕ್ಕ ಮನುಷ್ಯ ಉಳಿತಾನ? ನೀವೇ ಯೋಚನೆ ಮಾಡಿ. ದೃಶ್ಯ 4, ಪ್ರವಾಹದ ರಣಾರ್ಭಟಕ್ಕೆ ಮನೆಗೆ ನುಗ್ಗಿದ ನೀರು.
ಈ ರೀತಿ ದೃಶ್ಯಗಳನ್ನ ನೀವು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಇಲ್ಲಿ ನೋಡಿ, ಮಳೆ ಬಿದ್ರೆ ರಸ್ತೆಗಳೆಲ್ಲ ತುಂಬಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗೋದನ್ನ ನೋಡಿದ್ದೀರಾ? ಆದ್ರೆ ಮನೆಯ ಒಳಗೆ ಪ್ರವಾಹ ದೃಶ್ಯಗಳನ್ನ ನೋಡಿದ್ದೀರಾ? ಅದು ಹೇಗೆ ಮನೆಯೊಳಗೆ ನೀರು ನುಗ್ಗಿದೆ ಅಂತ. ಅಬ್ಬಬ್ಬಬ್ಬಬ್ಬಾ, ಈ ಪಾಟಿ ನೀರು ಮನೆಯೊಳಕ್ಕೆ ನುಗ್ಗಿದ್ರೆ ಒಳಗಿರೋರ ಪರಿಸ್ಥಿತಿ ಏನಾಗ್ಬೇಡ. ದೇವ್ರೇ ಬಂದ್ರು ಈ ಪ್ರವಾಹ ಪ್ರಕೋಪವನ್ನ ನಿಲ್ಸೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಹಾಗೆ ಈ ಪಾಟಿ ನುಗ್ಗಿದೆ ನೀರು. ದೃಶ್ಯ 5, ನೀರಿನಲ್ಲಿ ಮುಳುಗಿದ್ದವನನ್ನ ಹೇಗೆ ಕಾಪಾಡಿದ್ರು ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಇಡೀ ರಸ್ತೆಯೇ ನೀರಿನಿಂದ ತುಂಬಿ ತುಳುಕ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಜನ ಅದ್ ಹೇಗೆ ಗಾಬರಿಯಲ್ಲಿದ್ದಾರೆ ಅಂತ. ಯಾಕೆ ಇಲ್ಲಿ ಏನಾಯ್ತು ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಇಲ್ಲಿ ನೋಡಿ, ಈ ನೀರಿನ ಮಧ್ಯೆ ಇಲ್ಲೊಂದ್ ಕಡೆ ಸುಳಿಯ ಹಾಗೆ ಸುತ್ತುತ್ತಿದೆ. ಏನಪ್ಪಾ ಇದು, ಇಲ್ಲಿ ಸುಳಿನ ಅದ್ ಹೇಗೆ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಅಂತ ನೀವು ಯೋಚಿಸ್ತಿದ್ರೆ, ಇಲ್ಲಿ ಸುಳಿಯ ಹಾಗೆ ನೀರು ಸುತ್ತೋದಕ್ಕೆ ಕಾರಣ, ಇಲ್ಲಿ ಒಬ್ಬ ಯುವಕ ನೀರಿನಲ್ಲಿ ಮುಳುಗಿದ್ದಾನೆ. ಆತನನ್ನ ಉಳಿಸೋದಕ್ಕೆ ಇಲ್ಲಿ ಜನ ಅದ್ ಹೇಗೆ ಹರಸಾಹಸ ಪಡ್ತಿದ್ದಾರೆ ನೋಡಿ. ಅಬ್ಬಬ್ಬಾ, ಕೊನೆಗೂ ಆತನನ್ನ ನೀರಿನಿಂದ ಮೇಲಕ್ಕೆ ಎತ್ತಿ ಪ್ರಾಣವನ್ನ ರಕ್ಷಿಸಿದ್ರು. ಉಳಿತು ಬಡಪಾಯಿ ಜೀವ. ದೃಶ್ಯ 6, ಮುಂಬೈ ರಸ್ತೆಯಲ್ಲಿ ತೇಲಿ ಹೋದವು ಕಾರ್ ಬೈಕ್. ಅಬ್ಬಬ್ಬಾ, ವೀಕ್ಷಕರೇ, ಇದೊಂದು ಭಯಾನಕ ಪ್ರವಾಹದ ದೃಶ್ಯ ಕಣ್ರಿ. ಇಲ್ಲಿ ನೋಡಿ, ಇಲ್ಲೊಂದು ರಸ್ತೆಯಲ್ಲಿ ಅದ್ ಹೇಗೆ ಸಾಗರದ ರೀತಿ ನೀರು ನಿಂತಿದೆ ಅಂತ. ಇಲ್ಲಿ ನೋಡಿ, ಪ್ರವಾಹಕ್ಕೆ ಸಿಕ್ಕ ಕಾರೊಂದು ಅದ್ ಹೇಗೆ ತೇಲಿ ಹೋಗ್ತಿದೆ ನೋಡಿ. ಎಲ್ಲೆಲ್ಲೂ ನೀರೋ ನೀರು, ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ನೀರು ತುಂಬಿ ಹೋಗಿದೆ. ಬೈಕ್ ಗಳಂತೂ ಒಳ್ಳೆ ಆಟಿಕೆ ಸಾಮಾನಿನ ರೀತಿ ಅದ್ ಹೇಗೆ ನೂರಾರು ಬೈಕ್ ಗಳು ಮುಳುಗ್ತಿವೆ ನೋಡಿ. ಕಷ್ಟಾನೋ ಸುಖಾನೋ ಅಂತ ಸಾಲ ಸೋಲ ಮಾಡಿ ಕೊಂಡುಕೊಂಡ ಬೈಕ್ ಕಾರ್ಗಳು ಹೀಗೆ ನೀರಿಗೆ ಆಹುತಿಯಾದ್ರೆ ಇಲ್ಲಿನ ಜನರ ಪರಿಸ್ಥಿತಿ ಏನಾಗ್ಬೇಡ ಅಂತ ನೀವೇ ಯೋಚಿಸಿ. ದೃಶ್ಯ 7, ರೈಲ್ವೆ ಸ್ಟೇಷನ್ ಆಯ್ತು ಪ್ರವಾಹದ ಸ್ಟೇಷನ್. ಇಲ್ಲಿ ನೋಡಿ, ಪ್ರವಾಹದ ಹೊಡೆತಕ್ಕೆ ಸಿಕ್ಕ ಮುಂಬೈ ರೈಲ್ವೆ ಸ್ಟೇಷನ್ ನ ಪರಿಸ್ಥಿತಿ ಏನಾಗಿದೆ ಅಂತ. ನೀರಿನ ರಭಸ ಎಷ್ಟಿದೆ ಅಂದ್ರೆ ಟ್ರೈನ್ ಒಂದಿಂಚು ಮುಂದೆ ಹೋಗದಂತೆ ತಡೆದು ನಿಲ್ಲಿಸಿದೆ ಇಲ್ಲಿನ ಪ್ರವಾಹ. ಹೌದು, ಇಲ್ಲಿ ಸಣ್ಣ ಸಣ್ಣ ಬೋಟ್ಗಳ ಮೂಲಕ ಸ್ಥಳೀಯರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುತ್ತಿದ್ದಾರೆ ಇಲ್ಲಿನ ರಕ್ಷಣಾ ಪಡೆಗಳು. ಎಸ್, ಇಲ್ಲಿ ಇನ್ನೇನು ಟ್ರೈನ್ ಹೊರಡುತ್ತೆ, ನಮ್ಮ ನಮ್ಮ ಮನೆಗಳಿಗೆ ಸೇರ್ಕೊಳ್ಳಬಹುದು ಅಂತ ಅಂದ್ಕೊಂಡಿದ್ದ ಪ್ರಯಾಣಿಕರಿಗೆ ಮಳೆ ಕಾಟ ಕೊಟ್ಟಿತ್ತು. ನೋಡ ನೋಡ್ತಿದ್ದಂತೆ ಇಡೀ ರೈಲ್ವೆ ಸ್ಟೇಷನ್ ನೀರಿನಲ್ಲಿ ಮುಳುಗೋದಕ್ಕೆ ಶುರುವಾಯಿತು. ಯಾವಾಗ ಇಡೀ ರೈಲ್ವೆ ಸ್ಟೇಷನ್ ಮುಳುಗೋದಕ್ಕೆ ಶುರುವಾಯ್ತೋ, ಟ್ರೈನ್ ನಲ್ಲಿದ್ದ ಪ್ರಯಾಣಿಕರಿಗೆ ನಡುಕ ಶುರುವಾಗಿತ್ತು. ಜೀವ ಉಳಿದ್ರೆ ಸಾಕಪ್ಪ ಅಂತ ದೇವರಲ್ಲಿ ಬೇಡ್ಕೊಳ್ತಿದ್ರು. ಆದ್ರೆ ಅದೃಷ್ಟ ಚೆನ್ನಾಗಿತ್ತು. ಈ ವಿಚಾರ NDRF ಸಿಬ್ಬಂದಿಗೆ ಗೊತ್ತಾಗುತ್ತಿದ್ದಂತೆ ಅಲ್ಲಿಗೆ ಬಂದ ತಂಡ ಟ್ರೈನ್ ನಲ್ಲಿದ್ದ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡ್ತಾರೆ. ದೃಶ್ಯ 8, ಪ್ರವಾಹದ ಮಧ್ಯೆ ಯುವಕರ ಹುಚ್ಚಾಟ. ಇಲ್ಲಿ ನೋಡಿ,
ಟಾಪ್ ಆಂಗಲ್ ನಲ್ಲಿ ಸೆರೆ ಹಿಡಿದಿರೋ ಈ ದೃಶ್ಯವನ್ನ, ರಸ್ತೆ ತುಂಬೆಲ್ಲ ನೀರು ತುಂಬಿದೆ, ಆದ್ರೆ ಇದೇ ನೀರಿನ ಮಧ್ಯೆ ಹಾಯಾಗಿ ಬೆಡ್ ಹಾಕೊಂಡು ಇಬ್ಬರು ಯುವಕರು ಅದೇಗೆ ಬೆಡ್ ಮೇಲೆ ಮಲಗಿ ಆ ರಸ್ತೆಯಲ್ಲಿ ತೇಲ್ತಿದ್ದಾರೆ ಅಂತ. ಏನ್ರಿ ಇದು ಹುಚ್ಚಾಟ ಅಲ್ಲ ಕಣ್ರಪ್ಪ? ಪ್ರವಾಹಕ್ಕೆ ಸಿಕ್ಕಿ ಜನ ಜೀವ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುವಾಗ ಚಿರ ಯುವಕರಾದ ನೀವು ಅವರ ಸಹಾಯಕ್ಕೆ ಮುಂದಾಗೋದನ್ನ ಬಿಟ್ಟು ಈ ರೀತಿ ಪ್ರವಾಹದ ಮಧ್ಯೆ ಈ ರೀತಿ ಹುಚ್ಚಾಟ ಮಾಡಿದ್ರೆ ಏನ್ ಪ್ರಯೋಜನ ಅಲ್ವಾ? ದೃಶ್ಯ 9, ಭೀಕರ ಮಳೆಗಾಳಿಗೆ ಧರೆಗುರುಳಿತು ಹೆಮ್ಮರ. ಇಲ್ಲಿ ನೋಡಿ ವೀಕ್ಷಕರೇ, ಅದ್ಯಾವ ರೀತಿ ಇಲ್ಲಿ ಮಳೆಯ ಜೊತೆಗೆ ರಣಗಾಳಿಯ ಆರ್ಭಟವಾಡ್ತಿದೆ ಅಂತ. ಈ ರಣಗಾಳಿಯ ಆರ್ಭಟಕ್ಕೆ ಮರವೊಂದು ಹೇಗೆ ಉರುಳಿ ಬಿತ್ತು ನೋಡಿ. ನೋಡ್ತಿದ್ದಂತೆ ರಣರಣ ಗಾಳಿಯ ಹೊಡೆತಕ್ಕೆ ಸಿಕ್ಕ ಹೆಮ್ಮರ ಬುಡ ಸಮೇತ ಅದೇಗೆ ನೆಲಕ್ಕುರುಳಿತು ಅಂತ ನೀವು ಒಮ್ಮೆ ನೋಡ್ಬಿಡಿ. ನೋಡಿದ್ರಲ್ಲ, ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾದ್ರೆ ಜನಜೀವನ ಹೆಂಗೆಲ್ಲ ಅಯೋಮಯವಾಗ್ಬಿಡತ್ತೆ ಅಂತ. ಇದು ಬರೀ ಸ್ಯಾಂಪಲ್ ಅಷ್ಟೇ, ಇನ್ನೂ ಭಯಾನಕವಾದ ಡೆಡ್ಲಿ ಪ್ರವಾಹ ದೃಶ್ಯಗಳನ್ನ ತೋರಿಸೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮುನ್ನ ಟೇಕ್ ಎ ಶಾರ್ಟ್ ಬ್ರೇಕ್. ಒಂದ್ ಕಡೆ ಪ್ರವಾಹ ಕಾಡ್ತಾ ಇದ್ರೆ ಮತ್ತೊಂದ್ ಕಡೆ ಜನ ಹೇಗಾದ್ರೂ ಮಾಡಿ ನಮ್ಮನ್ನ ಕಾಪಾಡಪ್ಪ ಅಂತ ದೇವರಲ್ಲಿ ಬೇಡ್ಕೊಳ್ತಿದ್ದಾರೆ. ಮುಂಬೈನಲ್ಲಿ ಕಂಡು ಬಂದಿರುವಂತಹ ಆ ದೃಶ್ಯ ಇದೆಯಲ್ಲ, ನಿಜಕ್ಕೂ ಮೈ ನಡಗಿಸುತ್ತೆ. ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ ಡೆಡ್ಲಿ ಪ್ರವಾಹದ ಲೈವ್ ದೃಶ್ಯಗಳು. ದೃಶ್ಯ 10, ರಣ ಪ್ರವಾಹದ ಮಧ್ಯೆಯೇ ದೇವರ ಪ್ರಾರ್ಥನೆ. ಈ ದೃಶ್ಯವನ್ನ ನೋಡಿದ್ರೆ ಎಂಥವರ ಎದೆಯೂ ಒಂದು ಬಾರಿ ಜಲ್ಲನ್ನದೇ ಇರದು. ಯಾಕೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಪ್ರವಾಹ ರಣದಾಳಿಗೆ ಮನೆಗಳಿಗೆ ನೀರು ನುಗ್ಗಿದೆ. ಪ್ರವಾಹದ ಆರ್ಭಟ ಎಷ್ಟಿದೆ ಅಂದ್ರೆ, ಇದಕ್ಕೇನಾದ್ರೂ ಯಾರಾದ್ರೂ ಅಡ್ಡ ಸಿಕ್ಕಿದ್ರೆ ಅವರ ಕಥೆ ಮುಗೀತು ಅಂತಲೇ ಅರ್ಥ. ಇಲ್ಲಿ ನೋಡಿ, ಈ ರಸ್ತೆಯಲ್ಲಿ ಅದ್ಯಾವ ಮಟ್ಟಿಗೆ ಹರಿತಿದೆ ಪ್ರವಾಹದ ನೀರು ಅಂತ. ಇಲ್ಲಿ ಕೆಲವು ಮಹಿಳೆಯರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದು ದೇವರೇ ಕಾಪಾಡಪ್ಪ ಅಂತ ಬೇಡ್ಕೊಳ್ತಿದ್ದಾರೆ. ಎಲ್ಲಿ ನೋಡಿದ್ರು ಆತಂಕದ ಛಾಯೆ, ಎಲ್ಲಿ ನಮ್ಮ ಕುಟುಂಬಕ್ಕೆ ಏನಾಗ್ಬಿಡುತ್ತೋ ಅನ್ನೋ ಭಯ ಇಲ್ಲಿನ ಜನರಲ್ಲಿ ಕಾಡ್ತಿದೆ. ದೃಶ್ಯ 11, ಪ್ರವಾಹ ಪ್ರಕೋಪಕ್ಕೆ ಕುಸ್ತು ಬಿತ್ತು ಮನೆ. ಇಲ್ಲಿ ನೋಡಿ, ಇಲ್ಲಿ ಪ್ರವಾಹದ ಹೊಡೆತಕ್ಕೆ ಸಿಲುಕಿದ್ದ ಹಳೆ ಕಟ್ಟಡ ಒಂದು ಭಾಗ ಅದ್ಯಾವ ರೀತಿಯಲ್ಲಿ ಮುರಿದು ಬೀಳುತ್ತೆ ಅಂತ. ನೋಡ್ತಿದ್ದಂತೆ ಮನೆಯಲ್ಲಿದ್ದವರೆಲ್ಲ ಇಲ್ಲೇನೋ ಅನಾಹುತವಾಯಿತು ಅಂತ ಹೊರಗೆ ಓಡಿ ಬರ್ತಾರೆ. ಆ ಕಟ್ಟಡ ಕುಸಿಯೋದನ್ನ ನೀವು ಒಮ್ಮೆ ನೋಡ್ಬಿಡಿ. ದೃಶ್ಯ 12, ಗಲ್ಲಿ ಗಲ್ಲಿಗೂ ನುಗ್ಗಿತ್ತು ಪ್ರವಾಹದ ನೀರು. ಇಲ್ಲಿ ನೋಡಿ, ಮುಂಬೈನ ಗಲ್ಲಿ ಗಲ್ಲಿಯಲ್ಲಿ ಅದ್ಯಾವ ಮಟ್ಟಕ್ಕೆ ಮರಣ ಪ್ರವಾಹ ಶರವೇಗದಲ್ಲಿ ನುಗ್ಗುತ್ತೆ ಅಂತ. ಅಬ್ಬಬ್ಬಬ್ಬಾ, ಎಲ್ಲನ ಜನ ಅದ್ ಹೇಗೆ ಮಳೆಗಾಲದಲ್ಲಿ ವಾಸ ಮಾಡ್ತಾರೆ ಅಂತ ನೋಡಿದ್ರೆ ನಿಜಕ್ಕೂ ಭಯವಾಗುತ್ತೆ. ಈ ರಣವೇಗದ ಪ್ರವಾಹಕ್ಕೆ ಜನ ಏನಾದ್ರೂ ಸಿಕ್ಕರೆ ದೇವರೇ ಗತಿ. ಇಲ್ಲಿ ನೋಡಿ, ಅದ್ಯಾವ ಮಟ್ಟಿಗೆ ಈ ಗಲ್ಲಿ ಒಳಗೆ ನೀರು ನುಗ್ಗುತ್ತೆ ಅಂತ. ದೃಶ್ಯ 13, ಸಾವಿನ ಮಳೆಗೆ ಆಸ್ಪತ್ರೆಯೇ ಜಲಾವೃತ. ಇಲ್ಲಿ ನೋಡಿ, ಮುಂಬೈನ ಆಸ್ಪತ್ರೆಯೊಳಗೆ ಅದ್ಯಾವ ಮಟ್ಟಿಗೆ ಪ್ರವಾಹದ ನೀರು ತನ್ನ ಪ್ರಹಾರವನ್ನ ಮಾಡಿದೆ ಅಂತ. ಈ ರೀತಿ ಆಸ್ಪತ್ರೆಯೊಳಗೆ ನೀರು ನುಗ್ಗಿದ್ರೆ ಪಾಪ ಇಲ್ಲಿರೋ ರೋಗಿಗಳ ಗತಿಯೇನು ಅಂತ ನೀವೇ ಯೋಚನೆ ಮಾಡಿ. ಇಲ್ಲಿರೋ ವೈದ್ಯರ ಪಾಡಂತೂ ಯಾವ ಶತ್ರುವಿಗೂ ಬೇಡ ಕಣ್ರಿ. ದೃಶ್ಯ 14, ಬೀದರ್ನಲ್ಲಿ ಕೊಚ್ಚಿ ಹೋಯ್ತು ಕಾರ್. ಕರ್ನಾಟಕದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಬೆಟ್ಟ ಗುಡ್ಡಗಳು ದಸಕ್ಕಂತ ಕುಸಿದು ಬೀಳ್ತಿದೆ.
ಸಾವು ನೋವುಗಳು ಸಂಭವಿಸುತ್ತಿದೆ. ಇದರ ಮಧ್ಯೆ ಜನ ಗುಡ್ಡಗಾಡು ಪ್ರದೇಶಗಳಲ್ಲಿ ಜೀವ ಕೈಯಲ್ಲಿ ಹಿಡಿದು ಬದುಕೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಮಧ್ಯೆ ಇಲ್ಲಿ ನೋಡಿ, ಇಲ್ಲೊಂದು ಕಾರು ರಣವೇಗದಲ್ಲಿ ಹರಿತಿರೋ ನೀರಿನ ಮಧ್ಯೆ ಸಾಗೋದಕ್ಕೆ ಮುಂದಾಯ್ತು. ನೋಡ್ತಿದ್ದಂತೆ ಇಲ್ಲಿ ಏನಾಯ್ತು ಗೊತ್ತಾ? ನೀವೇ ನೋಡಿ. ನೋಡಿದ್ರ ನೋಡ್ತಿದ್ದಂತೆ ರವಸವಾಗಿ ಹರಿತಿದ್ದ ನೀರಿನಲ್ಲಿ ತೇಲಿ ಹೋಯ್ತು ಕಾರು. ಕಾರಿನ ಒಳಗಿದ್ದವರು ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕಿರುಚಾಡತೊಡಗಿದ್ರು. ಆದ್ರೆ ಇಲ್ಲಿ ಅವರ ಅದೃಷ್ಟ ಚೆನ್ನಾಗಿತ್ತು. ಅಲ್ಲೇ ಇದ್ದ ಸ್ಥಳೀಯರು ಆ ಪ್ರವಾಹದ ಮಧ್ಯೆ ಈಜ್ಕೊಂಡು ಹೋಗಿ ಕಾರ್ನಲ್ಲಿದ್ದವರನ್ನ ಬಚಾವ್ ಮಾಡ್ತಾರೆ. ಉಳಿತು ಬಡ ಜೀವ. ನೋಡಿದ್ರಲ್ಲ, ಮರಣ ಮಳೆ ಎಂತಹ ಭಯದ ಸನ್ನಿವೇಶವನ್ನ ಸೃಷ್ಟಿಸಿ ಬಿಡತ್ತೆ ಅಂತ. ಸ್ವಲ್ಪ ಯಾಮಾರಿದ್ರೂ ಇಲ್ಲಿ ಸಾವು ಕಟ್ಟಿಟ್ಟ ಬುತ್ತಿ. ಇವಿಷ್ಟೇ ಅಲ್ಲ, ಮತ್ತೊಂದಷ್ಟು ಇಂಥದ್ದೇ ಡೆಡ್ಲಿ ಪ್ರವಾಹದ ವಿಡಿಯೋಗಳನ್ನ ತೋರಿಸೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ಬ್ರೇಕ್. ಪ್ರವಾಹ ಪ್ರವಾಹ ಪ್ರವಾಹ, ಈಗ ವಿಶ್ವದಲ್ಲಿ ಎಲ್ಲಿ ನೋಡಿದ್ರೂ ಡಬಲ್ ಟೆನ್ಷನ್ ಶುರುವಾಗಿದೆ. ಒಂದು ಕೊರೋನಾ, ಮತ್ತೊಂದು ರಣಪ್ರವಾಹ. ಹೌದು, ರಣಪ್ರವಾಹ ಸಿಕ್ಕಿ ಜನ ವಿಲವಿಲಾ ಅಂತ ಒದ್ದಾಡ್ತಿದ್ದಾರೆ. ಹಾಗಾದ್ರೆ ಅಂತಹ ದೃಶ್ಯಗಳು ಯಾವುದು? ಹ್ಯಾವ್ ಎ ಲುಕ್. ದೃಶ್ಯ 15. ಪ್ರವಾಹಕ್ಕೆ ಕೊಚ್ಚಿ ಹೋದವು ಮೂಕ ಪ್ರಾಣಿಗಳು. ಇಲ್ಲಿ ನೋಡಿ, ಯೆಮೆನ್ ಅಲ್ಲಿ ಸುರಿತಿರೋ ಭಯಾನಕ ಮಳೆಗೆ ಇಡೀ ಯೆಮೆನ್ ನಲುಗಿ ಹೋಗಿದೆ. ಪ್ರವಾಹಕ್ಕೆ ಸಿಕ್ಕಿ ಮೂಕ ಪ್ರಾಣಿಗಳು ಅದ್ಯಾವ ಮಟ್ಟಿಗೆ ನೀರಿನಲ್ಲಿ ತೇಲಿ ಹೋಗ್ತಿವೆ ನೋಡಿ. ಒಂದಲ್ಲ ಎರಡಲ್ಲ, ಸುಮಾರು ನೂರಾರು ಹಸುಗಳು ಪ್ರವಾಹದ ರಣಾರ್ಭಟಕ್ಕೆ ಅದು ಹೇಗೆ ಕೊಚ್ಚಿಕೊಂಡು ಹೋಗ್ತಿವೆ ನೋಡಿ. ದೃಶ್ಯ 16. ಎಮ್ಎನ್ ಮೇಲೂ ಅರಬ್ಬಿ ರಕ್ಕಸನ ದಾಳಿ. ನೋಡಿ, ಕಾರುಗಳು ಅದು ಹೇಗೆ ಕೊಚ್ಚಿಕೊಂಡು ಹೋಗ್ತಿವೆ ನೋಡಿ. ಇದು ಯೆಮೆನ್ ನಲ್ಲಿ ಸೃಷ್ಟಿಯಾಗಿರುವ ಪ್ರವಾಹದ ನರಕದ ಸನ್ನಿವೇಶ. ಇಂತಹ ಪ್ರವಾಹಕ್ಕೆ ಸಿಕ್ಕ ಯೆಮೆನ್ ನ ಕೆಲವು ಪ್ರದೇಶಗಳು ಜಲಾವೃತವಾಗಿದ್ವು. 1980 ನಿರ್ಮಿಸಲಾಗಿದ್ದ ಸೇತುವೆಗಳು ಮುರಿದು ಹೋದವು. 20 ಅಧಿಕ ಮಂದಿ ಮೃತಪಟ್ಟರು. ಲಕ್ಷಾಂತರ ಜನ ಮನೆ ಕಳೆದುಕೊಂಡು ಕಂಗಾಲಾದ್ರು. ಅಬ್ಬಬ್ಬಾ, ಎಂಥ ಭೀಕರವಾಗಿದೆ ನೋಡಿ ಈ ಪ್ರವಾಹದ ದೃಶ್ಯ. ನೋಡಿದ್ರಲ್ಲ, ಪ್ರವಾಹ ಪ್ರಕೋಪಕ್ಕೆ ಸಿಕ್ಕಿ ಇಡೀ ವಿಶ್ವವೇ ಈಗ ನೀರಿನಲ್ಲಿ ಮುಳುಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ, ಯಾವುದಕ್ಕೂ ನೀವು ಹುಷಾರಾಗಿರಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.